ಬೇಡಿ ಸರ್ ಬಟ್ ಋಷಿ ಅಂತ ತಪ್ಪು ಮಾಡ್ದ ಯಾಕೆ ಕೋಪ ಮಾಡ್ಕೊತಿದೀಯಾ ಅದನ್ನ ಕೇಳಕ್ಕೆ ನೀನು ಯಾರು ನಾನಿರದೇ ಇದ್ದೆಯ ನನ್ನ ಪರಿಣನ ಬುಣ ಬಿಡಿ ಬಿಡಿ ಸರ್ ತಪ್ಪಿಸ್ಕೊ ಬಿಡ್ಲು ಸರ್ ನಮ್ಮ ಕೈ ಓಡಕ ಆಗಲ್ಲ ಹೇ ಪೊಲೀಸ್ ಆಗಿ ಹಿಂಗ ಅಂತ ಇದ್ರಲ್ಲಿ ನಾಚಿಕೆ ಆಗಲ್ಲೇನ್ರಿ ನಿಮಗೆ ಸರ್ ಅವಳಿಗೆ ಇದೆಲ್ಲ ರೂಢಿ ಸರ್ ದಿನ ಓಡೋರು ಗಳವರು ಯಾರು ಹೇ ಬನ್ನಿ ಹುಡುಕನ अल्लाता बर समाधान माकोद्रु इष्ट सिटारल ऐन कमलीवर् ಒಂದು ವೇಳೆ ಅನಿಕಾ ಹೇಳಿದ ನಿಜನಾ ಚಾನ್ಸ್ ಇಲ್ಲ ಜಸ್ಟ್ ಅಪ್ಸೆಟ್ ಆಗಿರ್ತಾರ ಅಷ್ಟೇ ನಿಮ್ಮಿಬ್ರು ಊಟ ಮುಗಿತಿದ್ದಂಗೆ ನನ್ನ ಮಕ್ತಕ್ಕೆ ಹೆಂಗ್ ನಗು ಮೂಡ್ತು ಅಂತವ ಕಮಲಿ ಏನಜ್ಜಿ ಏನನ್ನ ಬೇಕಿತ್ತ ಚಂದ್ರನ ನೋಡಬೇಕು ಅನ್ನಿಸ್ತಾ ಇದೆ ಕರ್ಕೊಂಡು ಹೋಗ್ತೀಯಾ ಅಜ್ಜಿ ಅದು ಅಪ್ಪಯ್ಯ ಮನೆ ಕಂಡವರೆ ನಾನು ಏನು ಮಾತಾಡಲ್ಲ नोडक बंदी कमले चंद्र हर कर्क या कमले ना चंद्र नोडबारदा ಏನಾದ್ರೂ ಇಲ್ಲ ಹಂಗೇನಿಲ್ಲ ತತ್ತಯ್ಯ ಆದ್ರೆ ಆದ್ರೆ ಅಪ್ಪ ಯಾರು ರೆಸ್ಟ್ ಮಾಡ್ತವರೆ ಅದಕ್ಕೆಯ ಹೇಳಿದ್ನಲ್ಲ ಅಮ್ಮ ನಾನು ಅವನ್ನ ಡಿಸ್ಟರ್ಬ್ ಮಾಡಲ್ಲ ಅಪ್ಪಯ್ಯ ಈಗಿರೋ ಪರಿಸ್ಥಿತಿನಾಗೆ ಇವರೇ ನನ್ನ ನೋಡಿದ್ರೆ ಇವರಿಂದ ತಡಕಳಕ್ಕೆ ಆಗಕ್ಕಿಲ್ಲ ಕಮಲಿ
ನೀನು ಯೋಚಿಸ್ತಾ ಇರೋದು ನೋಡಿದ್ರೆ ಚಂದ್ರು ಚೆನ್ನಾಗೇ ಇದ್ದಾನೆ ತಾನೆ? ಹೂ ಅಜ್ಜಿ, ಅಪ್ಪಯ್ಯ ಸೆಂದಾಗೆ ಅವ್ರೆ. ಮತ್ತೆ ನಡಿ ನಡಿ ಹೋಗೋಣ. ಸರಿ ಅಜ್ಜಿ, ನಾನು ಈ ತಟ್ಟೆ ಎಲ್ಲ ಮಡಗ್ಬಿಟ್ಟು ಬಂದು ನಿಮ್ನ ಕರ್ಕೊಂಡು ಹೋಯ್ತೀನಿ. ಹಾ ಋಷಿ ಕೊಡುವಂತಂದ್ರಿ. ಸೂಪರ್ ಆಂಟಿ. ಕಮಲಿ ಹೇಗಿದ್ದಾಳೆ? ಇಶಿ ಓಕೆ? ಈಗ ಹೇಗಿದ್ದಾಳೆ? ಹಲೋ ಅನಿಕಾ, ಆರ್ ಯು ದೇರ್? ಯಾ ಆಂಟಿ. ಏನಾಯ್ತು? ಓ, ಕಮಲಿ ಬಗ್ಗೆ ಕೇಳಿದೆ ಅಂತನಾ? ನಾನು ಅವಳ ಬಗ್ಗೆ ಕೇಳಿದ್ದು ಅವಳ ಮೇಲಿರೋ ಕಾಳಜಿಯಿಂದಲ್ಲ. ದೆನ್? ಇಷ್ಟೆಲ್ಲ ಆದ್ಮೇಲೂ ಅವಳು ಹೇಗಿದ್ದಾಳೆ ಅಂತ ಕ್ಯೂರಿಯಾಸಿಟಿ ಅಷ್ಟೇ, ನಾಟ್ ಕನ್ಸರ್ನ್. ಗಾಡ್, ನನಗೆ ಶಾಕ್ ಆಗೋಯ್ತು ಆಂಟಿ, ನೀವು ಅವಳ ಮೇಲೆ ಕರುಣೆ ತೋರಿಸ್ತಿದ್ರೋ ಏನೋ ಅಂತ. ನಾನಂತೂ ಅವಳಿಗೆ ಸರಿಯಾಗಿ ವಾರ್ನ್ ಮಾಡಿದ್ದೀನಿ ಆಂಟಿ, ಇನ್ಮೇಲೆ ಅವಳ ಋಷಿ ಹತ್ರನೇ ಹೋಗ್ಬಾರ್ದು ಅಂತ. ಅವಳೇನು ಕಮ್ಮಿ ಅಲ್ಲ ಆಂಟಿ, ಹಾಗೆ ನಡ್ಕೊಂಡ್ಲು. ಅದಕ್ಕೆ ಋಷಿ ಕೋಪ ಮಾಡಿಕೊಂಡು ಹೊರಟುಬಿಟ್ಟ. ವೆರಿ ಗುಡ್. ಬಡ ಆಂಟಿ, ನಂಗೆ ಒಂದೇ ಒಂದು ಬೇಜಾರು. ಏನು? ರಿಷಿಗೆ ಬೇಜಾರಾಯ್ತಲ್ಲ ಅಂತ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅನಿಕಾ, ಇದೆಲ್ಲ ಜಸ್ಟ್ ಟೆಂಪ್ರವರಿ ಅಷ್ಟೇ. ಮುಂದೆ ನಿನಗೋಸ್ಕರ ಕಾಯ್ತಿರೋ ದಿನಗಳನ್ನು ನೆನೆಸ್ಕೊ. ಎಸ್ ಆಂಟಿ, ಯು ಆರ್ ರೈಟ್, ಹಾಗೆ ಮಾಡ್ತೀನಿ. ಹ್ಞೂ, ಬಾಯ್ ಆಂಟಿ. ಹಲೋ, ಹಲೋ, ಹಲೋ,
ಅಬ್ಬಾ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ ಐ ಆಮ್ ಸೋ ಹ್ಯಾಪಿ ಬರ್ಬೋದಾ ಮತ್ತೆ ನನ್ನ ಹುಡ್ಕೊಂಡು ಬಂದಿದ್ಯಾ ಇವತ್ತಿನ ಕೋಟ ಮುಗ್ದೋಯ್ತಲ್ಲ ಇನ್ನೇನು ಕೆಲಸ ನಿಂತವ ಮಾತಾಡಬೇಕು ಒಳಗೆ ಬರ್ಬೋದಾ ಸರಿ ಬಾ ಪರವಾಗಿಲ್ವೇ ಕಮಲಿ ನಾನು ಅನ್ಕೊಂಡಿದ್ಕಿಂತ ನಿನ್ ಪರ್ಫಾರ್ಮೆನ್ಸ್ ಜೋರಾಗೇ ಇದೆ ಮನೆಗೆ ಬಂದಿದ್ದ ಪ್ರಿಯಕರಣ ಕೋಪ ಮಾಡ್ಕೊಂಡು ಓಡ್ಸೇ ಬಿಟ್ಟಿಯಲ್ಲ ಶಬಾಶ್ ಮೊದಲನೇ ದಿನನೇ ಒಳ್ಳೆ ಆಟ ಶುರು ಮಾಡಿದ್ಯಾ ನೀನು ಹೇಳ್ದಂಗ ಮಾಡಿದ್ರೆ ಯಾರ್ಕೋ ಏನು ತೊಂದರೆ ಕೊಡಕಿಲ್ಲ ಅಂತ ಹೇಳಿದೆ ನಾನು ನನ್ನ ಮಾತನ್ನ ಉಳಿಸ್ಕೊಂಡಿವಿ ಈಗ ನಿನ್ನ ಮಾತನ್ನ ಉಳಿಸ್ಕೊ ಆಫ್ ಕೋರ್ಸ್ ನನಗೆ ಬೇಕಾಗಿರೋದು ಸಿಕ್ಕಿದ ಮೇಲೆ ನಾನು ಯಾಕೆ ಹೇಳಿದನ್ನ ಮಾಡದೆ ಇರಲಿ ನಂಗೀಗ ಅಪ್ಪನ ರೂಮ್ ಕೀ ಬೇಕಿತ್ತು ಯಾಕೆ ಊಟ ಸ್ನಾನ ಟಾಯ್ಲೆಟ್ ಎಕ್ಸೆಟ್ರಾ ಎಲ್ಲ ನೋಡ್ಕೊಳ್ಳೋಕೆ ಮಾಮ್ ಇದ್ದಾರೆ ನಿನ್ಗೇನು ಕೆಲಸ ಅಪ್ಪ ಇನ್ನ ಅಜ್ಜಿ ನೋಡ್ಬೇಕಂತೆ ವಾಟ್ ಆಟ ಆಡ್ತಿದ್ಯಾ ಆ ಮುದ್ಕಿನ ಸುಮ್ಮನೆ ಬಿದ್ಕೊಂಡಿರೋ ಕೇಳು ಅನಿಕಾ ಮಾತಿನ ಮ್ಯಾಕೆ ನಿಗಾ ಇರಲಿ ನಿನಗೆ ನಿನ್ನ ಅಪ್ಪ ಇನ್ ಮ್ಯಾಕೆ ಪಿರುತ್ತಿ ಇಲ್ಲದೆ ಇರ್ಬೋದು ಆದ್ರೆ ನಮ್ಗಂಗಲ್ಲ ಅಜ್ಜಿಗೋ ಅವ್ರ ಮಗನ್ನ ನೋಡ್ಬೇಕು ಅನ್ನಿಸ್ತೈತೆ ಅವ್ರ ಆಟೋನ್ ಕಾಲ್ಜಿಯಿಂದ ಕೇಳಬೇಕಾದ್ರೆ ನನ್ನ ಕೈ ಇಲ್ಲ ಅಂತ ಅನ್ನಕ್ಕೆ ಆಗಕ್ಕಿಲ್ಲ ಕೀ ಕೊಡು ಅನಿಕಾ ಮೊದ್ಲ ಡೌಡವ ಅಂತ ಹೊಡ್ಕೊಂತೈತೆ ನೀನ್ ಒಳ್ಳೆ ಇನ್ನು ಜಾಕ್ ಹಾಕ್ಬೇಡ ನಮ್ಮ ಅಕ್ಕ ಸಕ್ಕ ಶಾರ್ಪ್ ಬತ್ತೊಳೆ ಬತ್ತೊಳೆ ನೋಡ್ತಾ ಇರೋ ಅಲ್ಲ ಆ ಬೆಳ್ಳಿ ಗಣೇಶನ್ ವಿಗ್ರಹ 100,000 ಅಂತೆ 4,000 ತಗೊಂಡು ಅಂತ ಬಾಯ್ ಬಡ್ಕೊಳಂಗ್ ಮಾಡ್ಬಿಟ್ಟಲ್ಲ ನಿನ್ನ ಸುಮ್ನ ಆಫ್ ಟಿಕೆಟ್ ಅಂತ ಎಲ್ಲ ಅನ್ಬೇಡ ಅಣ್ಣಂಗೆ ಅಡಲ್ಟ್ ಸಿನಿಮಾ ನೋಡೋದಕ್ಕೆ PVR ಅಲ್ಲಿ ಗ್ರ್ಯಾಂಡ್ ಎಂಟ್ರಿ ಐತೆ ಗೊತ್ತಾ ಗಣೇಶನ್ ನೋಡಿ ತೂಕ ಚೆಕ್ ಮಾಡಿ ರೇಟ್ ಫಿಕ್ಸ್ ಮಾಡೋದಕ್ಕೆ ನಾನೇನ್ ಮಾರ್ವಾಡಿ ಅಂಗಡಿ ಸೇರ್ಟು ಅಲ್ಲ ಅಣ್ಣ 5ನೇ ಕ್ಲಾಸ್ ಓದಿದ್ರು 5 ಕ್ಲಾಸ್ ಆಗಿ ಬದುಕ್ತಾವ್ನೆ ಅದಕ್ಕೆ ಖುಷಿ ಪಡೋ ಹೊಟ್ಟ ಅವ್ರ ಕಬಡ ಈ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನ ಕಟ್ಕೊಂಡು ಯಾಕ್ತಾ ಇದ್ದೀನಲ್ಲ ನನಗ್ ಬುದ್ಧಿ ಇಲ್ಲ ನಾನು ಇವಳು ಎಲ್ಲ ಹಾಳಾಗೋದ್ಲು ಇವಳೇನಾರು ಅಪ್ಪಿ ತಪ್ಪಿ ಪೊಲೀಸ್ನ ಕೈ ಸಿಕ್ಕಾಕಂಡ್ರೆ ಮೊದ್ಲೇ ನಮ್ ಬಿಸ್ನೆಸ್ ರೊಗ್ಗೋದ್ಕೊಂಡು ಮಲ್ಗೈತೆ ಆಮೇಲೆ ಮಣ್ಣೊತ್ಕೊಂಡು ಮಲಗುತ್ತಲ್ವಲ್ಲ ಅಜಿ ಆ ಸೀನ್ ಎಲ್ಲ ಏನು ಇಲ್ಲ ಉದರ್ದೇಕೋ ಅಂಬಿ ಆಗಯ್ಯ ಹೆಂಗೆ ಮಗ ಪಂಜ ಅಯ್ಯೋ ಒಂದ್ ನಿಮಿಷ ಇಲ್ಲರು ಒಳಗಡೆ ಬಿಟ್ಬಿಡ ಇಲ್ಲ ಹೇಳಿಕೊಣ ಆಯ್ತು ಅಕ್ಕ ಅಂತೂ ಬಂದಿಯಲ್ಲ ಅಕ್ಕ ಎಲ್ಲಿ ಬರಲ್ವೋ ಅಂತ ಬಾಯಿಗೆ ಬಂದ್ಬಿಟ್ಟಿತ್ತು ಏನು ಹಾರ್ಟು ಈ ಅಂಬಿನ ಮುಟ್ಟಕ್ಕೆ ಯಾರ ತಾನೇ ದಿಲ್ಲಿದೆ ಹೇಳು ಅದು ನಿಜ ಅನ್ನು ಅನಿಕಾ ನಾನು ನಿನ್ನೆ ಕೇಳ್ತೀನಿ
ಎಲ್ಲರೂ ರೂಮ್ ಕೂಡಾಕಿದ್ರೆ ಎಲ್ಲರಿಗೂ ಹುಚ್ಚಿಡ್ದಂಗೆ ಆಯ್ತೈತೆ. ಪ್ಲೀಸ್ ಅನಿಕಾ, ಇಲ್ಲ ಅನ್ಬೇಡ. ಫೈನ್, ನಾನು ಕೀ ಕೊಡಲ್ಲ, ರೂಮ್ ಓಪನ್ ಮಾಡ್ಕೊಡ್ತೀನಿ. ಹೋಗಿ ಅಜ್ಜಿ ಕರ್ಕೊಂಬಾ. ಸರಿ. ಕಣ್ಣು ನರಿ ಕಣ್ಣು, ಊರ್ನೋರ್ ಕಣ್ಣು, ಇವ್ರ ಕಣ್ಣು, ಅವ್ರ ಕಣ್ಣು, ತೆಂಗ್ಲಿಕ್ಕನ್ ಕಣ್ಣು, ಪೋರ್ಸ್ನೋರ್ ಕಣ್ಣು. ಒಳ್ಳೆ 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 ಅಜ್ಜಿ, ಲಿಸ್ಟ್ ಹೋಗ್ತಾನೆ ಇದೆ. ಬ್ರೇಕ್ ಹಾಕು. ಆಯ್ತಾಯ್ತು, ಎಲ್ಲಾರ್ದಿಷ್ಟು ಧ್ವಂಸ ಆಗ್ಲಿ. ಆ ಪೊಲೀಸ್ನವ್ರು ಕಂಡ್ಬಿದ್ರೆ ಎಲ್ಲ ಎಕ್ಕುಟ್ಟೋಗುತ್ತೆ. ಇದಕ್ಕೊಂದು ಮೂರು ಸಲ ಥೂ ಥೂ ಅಂತ ಉಗಿ. ನಾನು ಹೇಳಿದ್ದು ಉಗಿ ಅಂತ, ಕ್ಯಾಕ್ರು ಸುಗಿ ಅಂತಲ್ಲ. ಓಕೆ ಅಜ್ಜಿ. ಅದೇನದು ಅತ್ತು 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 ಅಂತಿದ್ಯಾ? ನೆಟ್ಟು ಗುಗಿ ಕೋತಿ. ಅಜ್ಜಿ, ಮಾಡೋ ಕೆಲಸದಲ್ಲಿ ಸ್ಟೈಲ್ ಇರಬೇಕು, ಸ್ಟೈಲ್. ಅಂತೂ ನೀನ್ ವಾಪಸ್ ಬಂದಲ್ಲ, ನನ್ಗಂತೂ ಜೀವ ಅಡವ ಅಡವ ಅಂತಿತ್ತು. ಕಗೆಮುಕ್ಕಿ, ನನ್ ಡೈಲಾಗ್ ಎದ್ದೆಬಿಟ್ಟಿ ಈ ಡವ ಡವ ಡವ್ ಎಲ್ಲ ಏನು ಇಲ್ಲ, ಒಂದ್ ಲಕ್ಷ ರೂಪಾಯಿ ವಿಗ್ರಹ ಮಿಸ್ ಆಯ್ತಲ್ಲ ಅಂತ ಫೀಲಿಂಗ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿನ್ ಮೇಲ್ ಕಾಳಜಿ ಇದ್ದಿದ್ದು ನನ್ಗೇನೆ. ಹೌದಾ? ಥ್ಯಾಂಕ್ಸ್ ಕಣೋ ಚಂದಿ. ಸುಳ್ಬುರ್ಕ ಸರಿ ಗಣಕ, ಪೊಲೀಸ್ ಅವರಿಂದ ಹೆಂಗ್ ಎಸ್ಕೇಪ್ ಆದೆ ಅಂತ? ಆ ಮಗ, ಈ ಅಂಬಿಗೆ ಈ ತರ ಎಸ್ಕೇಪ್ ಆಗೋದಲ್ಲ ಬಿಸ್ಕೆಟ್ ತಿಂದಂಗೆ. ಪೊಲೀಸ್ನವರು ಅವ್ರ ಟ್ರೈನಿಂಗ್ ಅಲ್ಲೂ ಹಿಂಗೆಲ್ಲ ಓಡಿರಲ್ಲ. ನಾ ನೋಡಿದ ಸ್ಪೀಡ್ಗೆ ಅವರು ಎರಡು ದಿನ ಸುಧಾರಿಸ್ಕೋಬೇಕು. ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅದೇ ಭಯ ಕಣಕ. ಭಯನ ಯಾಕೋ ಭಯ ಹೆಚ್ಚಂತಿ? ಒಂದ್ ಹೇಳ್ತೀನಿ ತಿಳ್ಕೊ, ಈ ಕಾಕಿ ಆಗ್ದವರಲ್ಲ ಒಳ್ಳೆಯವರು ಅಲ್ಲ, ಕತ್ತಿ ಖರ್ಚಿ ಕಟ್ಟದವರಲ್ಲ ಕೆಟ್ಟವರು ಅಲ್ಲ. ನಮ್ ಅಂಬಿ ಅಣ್ಣ ಹೇಳಿಲ್ವಾ, ಬೊಂಬೆ ಆಡ್ಸೋನು ಮೇಲೆ ಕೂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್. ಇದ್ದಷ್ಟು ದಿನ ದಿಲ್ದಾರ್ ಆಗಿರ್ಬೇಕು ಅನ್ನೋದೇ ಈ ಅಂಬಿ ಪಾಲಿಸಿ. ನೀವಿಬ್ರು ಅದನ್ನ ಪಾಲಿಸಿ. ಓಕೆ ಓಕೆ ಆಗಿರ್ಲಿ. ಮತ್ತೆ ಪೂರ್ಣಿಸೋರು ಹೊರಕಿಲ್ವಾ? ನಿನ್ ನಂಬೋದೇನೆ ಅಜಯ್? ಅಂಬಿ ನಂಬಿ ಕೆಟ್ಟವರಿಲ್ಲ, ದರ್ ಆಗ್ಬೇಡ, ದಿಲ್ದಾರ್ ಆಗಿರು. ಸರಿ, ಆಗಿದ್ ಕೇಸ್ನ ಸೂಟ್ ಕೇಸ್ ಅಲ್ಲಿ ಹಾಕಿ ಮುಚ್ಚಾಕಿದ್ದಾಯ್ತು. ಈಗ ಮುಂದಿಂದು ಮುಂದಿನ ಕೇಸ್ ಏನು ಅಂತ ಹೇಳ. ಮುಂದೆ ಒಂದು ಮಸ್ತ್ ಕೇಸ್ ಇದೆ. ಏನ ಅಜಯ್? ಇದನ್ನ ಮೋರಿಗೆ ಹಾಕ್ಬಂದು ನಿಮಗೆ ಬುದ್ಧಿ ಕಳಿಸ್ತೀನಿ. ಹಂಗೆ ಮೋರಿಗೆ ಬೀದೋಗ್ಬಿಟ್ಟಿಯ. ರೈಟ್.